ಯಾವಾಗ ಇವ್ರು ಜೆ ಡಿ ಎಸ್ ಹಿಡಿದ್ರು ಅವಾಗಿಂದ ಇವರು ಕೆಲಸನೇ ಕೆಲಸ ಏನು ಬೇಕೋ ಅವ್ರು ಮಾಡ್ತಾ ಇದ್ದಾರೆ. ಅವರು ಏನೇನೋ ಹೋಯ್ತು, ಏನೇನೋ ಆಗ್ಬಿಟ್ರು ಅವ್ರದ್ದು ಲೈಫಲ್ಲಿ, ಅದಕ್ಕೂ ಅವ್ರು ಬಿಟ್ಟಿಲ್ಲ. ತಿರ್ಗಾನು ಇವರು ನಮ್ಮ ದೇವೇಗೌಡ ಅವರು ನಮ್ಮದು ಕುಮಾರಸ್ವಾಮಿ ಅವರು ಟಿಕೆಟ್ ಕೊಡ್ತಾ ಇಲ್ಲ ನಮಗೆ. ಅದಕ್ಕೆ ಬೇಡ್ಕೊಳ್ಳೋಣ, ಅವ್ರಿಗೆ ರಿಕ್ವೆಸ್ಟ್ ಮಾಡೋಣ ಅಂತ ಫೋನ್ ಮಾಡಿದ್ದು. ಅಷ್ಟು ದಿನದಿಂದ ನಾವು ಮಾಡ್ತಾ ಇದ್ದೀವಿ, ಅವ್ರ ಕಿವಿಗೆ ಏನು ಹೋಗ್ತಾ ಇಲ್ಲ. ಅದಕ್ಕೆ ನಾನು ಇವತ್ತು ನಾನು ಬರ್ತಾ ಇರಲಿಲ್ಲ, ನನಗೆ ಇದರೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ಗೊತ್ತು. ತಿರ್ಗಾನು ಆದರೆ ಇವನು ಕಷ್ಟದಲ್ಲಿದ್ದಾನೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವರು ಏನಂತ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸರ್. ಆದರೆ ಇಲ್ಲಿ ಹನುಮಂತೇಗೌಡರಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ, ನಾಮಪತ್ರ ಸಲ್ಲಿಸ್ಬಿಟ್ಟಿದ್ದಾರೆ, ಇನ್ನು ಏನು ನೀವು ಅಪೇಕ್ಷೆ ಇಟ್ಕೊಂಡಿದ್ದೀರಿ? ಏನು ಒಂದು ಆಸೆ ಇದೆ, ಲಾಸ್ಟ್ ಚಾನ್ಸ್ ಕಳ್ಳಿ ಅವರು ಆಗತ್ತೆ ನಮ್ಗೆ ಏನನ್ನ ಅಂತ ನೋಡ್ತಾ ಇದ್ದೀನಿ. ಆಗಲಿಲ್ಲ ಅಂದರೆ? ಆಗಲಿಲ್ಲ ಅಂದರೆ ನಾವು ಬಂಡಾಯ ಎತ್ತರಿ ಆಗ್ತೀವಿ, ಬಂಡಾಯ ಅಭ್ಯರ್ಥಿ ಒಳ್ಳೇದಾಗಲಿ. ಸರ್, ಇದು ಹೆಬ್ಬಾಳ ಕ್ಷೇತ್ರದಲ್ಲಿ 8 ವಾರ್ಡ್ ಇದೆ. ಇಡೀ ಹೆಬ್ಬಾಳ ಕ್ಷೇತ್ರದಲ್ಲಿ 8 ವಾರ್ಡ್ದಲ್ಲಿ ನೀವು ಎಲ್ಲಿನ ಹೋಗಿ ಕೇಳಿ ಅಯ್ಯೂಬ್ ಅವರು ಏನು ಮಾಡಿದ್ದಾರೆ 8 ವಾರ್ಡ್ದಲ್ಲಿ? ನಮ್ಮ ಎಮ್ ಎಲ್ ಎ ಸಾಹೇಬರು ನಾರಾಯಣ ಸ್ವಾಮಿ ಮನೆ ಹತ್ರ ಹೋದ್ರೇನು ಯಾರಲ್ಲಿ ಹೋದ್ರೇನು ಸೇರಿಸಲ್ಲ, ಹನುಮಂತೇಗೌಡರು ಹತ್ರ ಹೋದ್ರೇನು ಸೇರಿಸಲ್ಲ. ಇಲ್ಲಿ ಏನು ಬೇಕಾದರೆ ಅಯ್ಯೂಬ್ ಅವ್ರ ಹತ್ರ ಬರ್ತಾರೆ ಎಲ್ಲರೂ. ಯಾವ ಜನ ಎಲ್ಲ ಜನ ಬಂದು ಅಯ್ಯೂಬ್ ಅವ್ರ ಹತ್ರ ಬಂದು ಏನು ಬೇಕಾದರೆ ಅವ್ರ ಹತ್ರ ಇಸ್ಕೊಂಡು ಹೋಗ್ತಾರೆ. ಏನಕ್ಕೆ? ಮಕ್ಕಳದು ಎಜುಕೇಷನ್ ಆಗಲಿ, ಅವ್ರದ್ದು ಸ್ಕೂಲ್ದು ಆಗಲಿ, ಹಾಸ್ಪಿಟಲ್ಸ್ದಾಗಲಿ, ಏನನ್ನ ಆಗಲಿ, ಇವ್ರಿಗೆ ನಾವು ಏನಂದರೆ ಈ ಇಂಥ ವ್ಯಕ್ತಿಗೆ ನಾವು ಕೇಳ್ಕೊಳ್ತಾ ಇದ್ದೀನಿ ಕೊಡಿ ಅಂತ ಹೇಳಿಬಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಬೇರೆಯವ್ರಿಗೆ. ಇವಾಗ ನಾವು ರಿಕ್ವೆಸ್ಟ್ ಒಂದು ಸಿ ಫಾರ್ಮ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಿ ಫಾರ್ಮ್ ಇವ್ರಿಗೆ ಕೊಡಿ. ನಮ್ಮ ಜಫ್ರುಲ್ಲಾ ಖಾನ್ ಸಾಹೇಬ್ರು ನಮ್ಮ ಸೀನಿಯರ್ ಇವರು ಕಾರ್ಯಾಧ್ಯಕ್ಷ ಅವರು ಹೇಳಿದ್ದಾರೆ, ಬಿ ಎಂ ಫಾರೂಕ್ ಅವರು ಹೇಳಿದ್ದಾರೆ, ನಮ್ಮ ಕುಮಾರಣ್ಣ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀನಿ. ನಮಗೆ ನಂಬಿಕೆ ಇದೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಇದೆ, ಬಟ್ ಕೊಡ್ತಾರೆ. ಮಾತು ಅವ್ರು ಹೇಳ್ತಾ ಇದ್ದಾರೆ, ನೀವು ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡೋದ್ರಿಂದ ನಾವು ಕೊಡೋಕ್ಕಾಗಲ್ಲ, ದೇವೇಗೌಡರು ನಿಮ್ಮ ಮನೆಗೆ ಬರೋಕ್ಕಾಗತ್ತಾ, ನೀವು ನಮ್ಮ ಮನೆ ಹತ್ರ ಬಂದು ಕಾಯ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರ ಮನೆ ಹತ್ರ ಹೋಗಿದ್ರು, ನಾವು ಹೋಗಿದ್ರು ಮನೆ ಹತ್ರ, ನಾವು ಹೋಗಿದ್ರು ಜಫ್ರುಲ್ಲಾ ಖಾನ್ ಸಾಹೇಬ್ರ ಹತ್ರ ಮನೆ ಹತ್ರ ನಾವು ಹೋಗಿದ್ರು, ಹೋಗಿ ಕೇಳ್ತಾ ಇದ್ದೀನಿ. ಬರ್ದು ನಮಗೆ ಒಂದು ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಡೆಫಿನೆಟ್ಲಿ ಅವ್ರು ಕೊಡ್ತಾನೆ ಅಂತ ಅಂದ್ಬಿಟ್ಟು ಒಂದು ಆಸೆ. ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ದೊಡ್ಡ ಮಟ್ಟದ ನಾಯಕನಾಗಿ ಮಾಡ್ತಿದ್ದೀವಿ ಅನ್ನೋ ಕನಸು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಬಂಡಾಯ ಅಭ್ಯರ್ಥಿ ಆಗ್ತೇನೆ ಅಂತ. ಒಳ್ಳೆಯದಾಗಿ. ಜನ ಮೆಚ್ಚಿದ ನಾಯಕ ಮೊಹಮ್ಮದ್ ಅಯ್ಯೂಬ್. ಇದ್ಯಾವುದು ಪುಷ್ಕಾ ಬಿರಿಯಾನಿ ದುಡ್ಡು ಕೊಟ್ಟು ಕರೆಸಿರೋ ಜನ ಇಲ್ಲ ಇದು, ಗೊತ್ತಾಯ್ತಾ? ಇದು ಅವ್ರಿಗೆ ಪ್ರೀತಿ ವಿಶ್ವಾಸದಿಂದ ಬಂದಿರೋದು. ನಮ್ದೇನೊಂದು ರಿಕ್ವೆಸ್ಟು, ಅಯ್ಯೂಬ್ ಅವ್ರಿಗೆ ಸೀಟ್ ಕೊಡಿ ಅಂತ. ಬಿ ಫಾರ್ಮ್ ಇವರಿಗೆ ಕೊಟ್ಬಿಟ್ಟವ್ರೆ ಹನುಮಂತೇಗೌಡರಿಗೆ, ಸಿ ಫಾರ್ಮ್ ಇವ್ರಿಗೆ ಕೊಡ್ತೀನಿ ಅಂತ ಸಫ್ರುಲ್ಲಾ ಸಾಹೇಬ್ರು ಹೇಳೋರೆ. ದಯವಿಟ್ಟು ಒಂದು ರಿಕ್ವೆಸ್ಟು ಅಯ್ಯೂಬ್ ಅವ್ರಿಗೆ ಸಿ ಫಾರ್ಮ್ ಕೊಡಿ ಅಂತ. ಸರ್, ನಾವು ಜಫ್ರುಲ್ಲಾ ಖಾನ್ ಅವ್ರ ಹತ್ರ ಮತ್ತು ಫಾರೂಕ್ ಸರ್ ಹತ್ರ ಮತ್ತು ಮುಹಿದ್ ಸರ್ ಹತ್ರ ನಾವು ಇಷ್ಟೇ ಕೇಳ್ಕೊಳ್ತಾ ಇರೋದು, ದಯವಿಟ್ಟು ನಮ್ಮ ಅಯ್ಯೂಬ್ ಅವ್ರಿಗೆ ಟಿಕೆಟ್ ಕೊಡಲೇಬೇಕು. ಯಾಕಂದರೆ ಸೀಟ್ ಕೊಡಬೇಕು ಮತ್ತು ಟಿಕೆಟ್ ಸಹ ಕೊಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಅಣ್ಣ ಇರೋದು, ನಮ್ಮ ಅಯ್ಯೂಬ್ ಅವ್ರು ಇರೋದು ವಾರ್ಡ್ ಪ್ರೆಸಿಡೆಂಟ್. ಆದರೂ ಸಹ ಯಾವುದೇ ಇದರಲ್ಲೂ ಇಲ್ಲ, ವಾರ್ಡ್ ಪ್ರೆಸಿಡೆಂಟ್ ಇದ್ದರೂ ಸಹ ನಮ್ಮ ಅಯ್ಯೂಬ್ ಅವರು ತುಂಬ ಮಾಡಿಬಿಟ್ಟಿದ್ದಾರೆ ನಮಗೆಲ್ಲ. ಯಾಕಂದರೆ ಸ್ಕೂಲಲ್ಲಿ ಸ್ಕೂಲ್ಗೆ ಅಡ್ಮಿಷನ್ಗಿರ್ಬೋದು, ಫೀಸ್ಗಿರ್ಬೋದು, ಇವಾಗ ಲಾಸ್ಟ್ ಇಯರಲ್ಲಿ ಫೀಸ್ಗೆ ಸುಮಾರು ಜನ ಓಡಾಡಿದ್ರು. ಯಾಕಂದರೆ ವರ್ಷ ಪೂರ್ತಿ ಸಾಲ ಇದು ಕಟ್ಟಿರಲ್ಲ, ಫೀಸ್ ಕಟ್ಟಿರಲ್ಲ. ಆದರೂ ಸಹ ಕೊನೆಯಲ್ಲಿ ಎಕ್ಸಾಮ್ ಕೊಡಲ್ಲ ಸ್ಕೂಲಲ್ಲಿ, ಆದರೂ ಸಹ ಎಂಡಿಂಗ್ ಟೈಮಲ್ಲಿ ಸುಮಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ನಮಗೆಲ್ಲ. ಮತ್ತೆ ಮದುವೆಗಳಿಗಿರ್ಬಹುದು, ಅವರೇ ಯಾಕೆ ಬೇಕು ಒಂದ್ಸಲ ಹನುಮಂತೇಗೌಡರು ಮಾಡ್ರಿ. ಯಾಕಂದ್ರೆ ನಾವು ಬೇರೆ ಕಡೆನೂ ಹೋದ್ವಿ, ನಮ್ಗೆ ಹೆಲ್ಪ್ ಸಿಗ್ಲಿಲ್ಲ. ಅಯ್ಯೂಬ್ ಕಡೆ ಅಯ್ಯೂಬ್ ಅಣ್ಣ ಅವ್ರ ಕಡೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಸಿಕ್ಕಿದೆ. ಮದ್ವೆಗಳಿಗೆ ಮಾಡಿರ್ಬೋದು, ಬೇರೆಯವ್ರಿಗೋಸ್ಕರ ಹೆಲ್ಪ್ ಮಾಡಿರ್ಬೋದು, ಎಲ್ಲದ್ರಲ್ಲೂ ಅಯ್ಯೂಬ್ ಅವರು ಹೆಚ್ಚು. ಅಯ್ಯೂಬ್ ಬಗ್ಗೆ ಪಕ್ಷಕ್ಕೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಗೊತ್ತಿದ್ದೆ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟಿಕೆಟ್ ಯಾರು ಹೇಳ್ತಾ ಇದ್ದಾರೆ? ದೇವೇಗೌಡರು ಆಗ್ಲಿ, ಕುಮಾರಸ್ವಾಮಿ ಆಗ್ಲಿ. ಇಲ್ಲ, ನಾವು ಎಷ್ಟು ವರ್ಷ ಗೆಲ್ಸ್ಕೊಂಡು ತಾನೆ ಬಂದಿದ್ದು. ನಾವು ಯಾರಿಗೋಸ್ಕರ ಮಾಡಿದ್ದು? ಅವ್ರಿಗೋಸ್ಕರ ತಾನೇ ಮಾಡಿದ್ದು. ಮತ್ತೆ ನಮ್ಗೇನು ಸಿಕ್ತು? ನಮ್ಗೇನು ಸಿಗ್ಲಿಲ್ಲ. ಹೌದು, ಖಂಡಿತ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಗೆ ನಮ್ಮ ಅಯ್ಯೂಬ್ ಅವ್ರಿಗೆ ಈ ಸತಿ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಾವು ಯಾರು ನನ್ನವರು.
ನಮ್ಮ ಏರಿಯಾ ಅವ್ರು ಬ್ಯಾಟ್ರಾಂಪುರನಲ್ಲಿ ಸೋತಿ ಬಂದವರು ನಮ್ಮ ಏರಿಯಾನಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ? ಆ ನಮ್ಮ ಅಯ್ಯೂಬ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಅವರು ನಮಗೆ ನಾವು ಏನ್ ಕಷ್ಟ, ಅವ್ರು ನಮ್ಗೆ ನೋಡೇ ಇಲ್ಲ ಇವತ್ತವರೆಗೂ, ನಾವು ಅವ್ರಿಗೆ ನೋಡೇ ಇಲ್ಲ, ಅವ್ರಿಗೆ ಒಟ್ಟು ನಾವು ಹೆಂಗ ಹಾಕೋದು? ಹೆಬ್ಬಾಳೆ ಕ್ಷೇತ್ರದಿಂದ ಕಾರ್ಯಕರ್ತ, ಜೆ ಡಿ ಎಸ್ ಕಾರ್ಯಕರ್ತ 15 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತುವರೆಗೂ ನಮ್ಮ ಪಾರ್ಟಿನಲ್ಲಿ ಯಾರು ಗೆದ್ದಿಲ್ಲ, ಯಾರು ಈ ಪಾರ್ಟಿಯಿಂದ ಯಾರು ಗೆದ್ದಿಲ್ಲ. ಸುರೇಂದ್ರ ಬಾಬು ಎಂ ಪಿ ಎಲೆಕ್ಷನ್ 10 ವರ್ಷ ಮುಂಚೆನೇ ಅವ್ರಿಗೆ ಕೊಟ್ಟಿದ್ರು, ಅವರೂ ಎಲ್ಲಿಂದ ಬಂದಿದ್ರು, ಕೆ ಆರ್ ಪುರಂ ಬಂದಿದ್ರು, ಅವರು ಸೋತೋದ್ರು. ಈಗ ಯಾರ್ಯಾರಿಗೆ ತೊಗೊಂಡ್ಬಂದು ಕೊಡ್ತಾ ಇದ್ದಾರೆ? ಈಗ ನಮಗೆ ಲೋಕಲ್ಲು ಆ ಥರ ಮಾಡ್ತಾವ್ರೆ, ಅಂಥವ್ರಿಗೆ ನಾವು ವೋಟ್ ಹಾಕೋಕ್ಕಾಗಲ್ಲ. ಈಗ ಮೊಹಮ್ಮದ್ ಅಯ್ಯೂಬ್ ಅವರಿಗೆ ನಾವು ಸೀಟ್ ಕೇಳ್ತಾ ಇದ್ದೀವಿ, ದಯವಿಟ್ಟು ಕೊಡಲೇಬೇಕು. ಆದರೆ ಈವರೆಗೂ ನಾನು ಕೂತ್ಕೊಂಡೇ ಕೆಲಸ ಮಾಡ್ಕೊಂಡು ಬಂದೆ. ಆದರೆ ಇವು ಎಲ್ಲರೂ ಆ ನನ್ನ ಜೊತೆಯಲ್ಲಿ ಇರೋರು ಬೀದಿ ಬೀದಿ ಮೇಲೆ ಇವ್ರು ಹೋದರೆ ನಾನೇನಕ್ಕೆ ಬರಬಾರ್ದು? ಬರ್ತೀನಿ, ನಾನು ಇವಾಗ ಬರ್ತೀನಿ. ಬಿ ಫಾರ್ಮ್ಗೊಳ್ಳಿ, ಸಿ ಫಾರ್ಮ್ಗೊಳ್ಳಿ, ಆದರೆ ಮಂಗಳವಾರ ಬಂಡಾಯ ಅಭ್ಯರ್ಥಿ ನಾನು ಹಾಕೋದು ನೆಕ್ಸ್ಟ್. ನಿಮ್ಮ ಅಭಿಮಾನಿಗಳಿಗೆ ಇದು ಕೊನೆ ಇದ್ದು, ನೀವು ಕೊನೆ ಇನ್ನ ಸಾಕು ಮಾಡಿ ಅಂತ ಹೇಳ್ತಾ ಇದ್ದೀರಿ ಅಭಿಮಾನಿಗಳು? ಹೌದು ಹೌದು, ಹೋರಾಟನ ಬಂದ್ ಮಾಡಿ, ಹೋರಾಟ ಬಂದ್ ಮಾಡಿ. ಇವಾಗ ಮೈದಾನಕ್ಕೆ ನಾನು ಇಳಿತೀನಿ, ಜಫರುಲ್ಲಾ ಖಾನ್ ಸಾಹೇಬ್ ಇರಲಿ, ಯಾರಾದರೂ ಇರಲಿ, ಎಲ್ಲ ಬಂದು ಏನು ಸಪೋರ್ಟ್ ಮಾಡ್ತಾರೆ ಮಾಡಲಿ. ಬಿ ಫಾರ್ಮ್ ಕೊಟ್ಟರು ಓಕೆ, ಸಿ ಫಾರ್ಮ್ ಕೊಟ್ಟರು ಓಕೆ, ಆದರೆ ಬಂಡಾಯ ಅಭ್ಯರ್ಥಿ ನಿಂತ್ಕೊಳ್ಳೋದು ಪಕ್ಕ. ನಮ್ಮ ಮಂಗಳವಾರ ನಾನು ಪಕ್ಷ ಏನಾದರೂ ಸಂಪರ್ಕ ಮಾಡಿತಾ ನಿಮ್ಗೆ 5,000 ಕೊಡ್ತೀನಿ ಅಂತ ಹೇಳಿದ್ರಲ್ಲ ಬಂದೆ ಅಲ್ಲ, ಮಧ್ಯದಲ್ಲಿ ಇಷ್ಟು ಹೋರಾಟಗಳು ಆದವಲ್ಲ, ನಿಮ್ಗೆ ದೂರವಾಣಿ ಮೂಲಕ ಆಗಲಿ ಯಾರಿಗೆ ಕಳಿಸಿ ಆಗಲಿ ಮಾತಾಡಿದ್ದಾರೆ? ಯಾರೂ ಬಂದಿಲ್ಲ. ಅದಕ್ಕೆ ನೊಂದಿದ್ದೀರಿ ನೀವು? ಯಾರೂ ಬಂದಿಲ್ಲ. ಇಷ್ಟು ವರ್ಷ ಕೆಲಸ ಮಾಡಿ ನನಗೆ ಸಂಪರ್ಕ ಮಾಡ್ತಾ ಇಲ್ಲ, ಯಾರು ಬಂದಿಲ್ಲ. ಅಪಮಾನ ಆಗಿದೆ ಅಂತ ಅಲ್ಲ ಸ್ವಾಮಿ, ಇದು ಹನುಮಂತಗೌಡ ಕೊಟ್ರಲ್ಲ ಬಿ ಫಾರ್ಮ್, ಅದೇ ಹನುಮಂತಗೌಡ ಬಂದು ನಾವು ಮಾತಾಡೋಣ. ಮೈನಾರಿಟಿ ವೋಟ್ ತಗೊಂತಾನೆ ಇವಾಗ, ತಗೊಂಡು ತೋರಿಸ್ಲಿ, ಇವಾಗ ತಗೊಂಡು ತೋರಿಸ್ಲಿ. ಅದಕ್ಕೆ ದೊಡ್ಡ ಮಟ್ಟದ ತಂತ್ರಗಾರಿಕೆ ಮಾಡಿದೀವಿ ಅಂತೇಳಿ ಅಲ್ಪಸಂಖ್ಯಾತರ ನಾಯಕರು ಹೇಳ್ತಾ ಇದ್ದಾರೆ ಆ ಭಾಗದಲ್ಲಿ, ಪಕ್ಷದಲ್ಲಿ. ನಮಗೆ ಗೊತ್ತು ಹೆಂಗೆ ತಗೊಳ್ಬೇಕು ಮುಸಲ್ಮಾನರು ಓಟು ಅಂತ. ಏ ಹೇಳ್ತಾವ್ರೆ, 500 ರೂಪಾಯಿ ಕೊಟ್ರೆ ಮೈನಾರಿಟಿ ಓಟ್ ಬರುತ್ತಂತೆ ಅವ್ರಿಗೆ. ಇವಾಗ 500 ಕೊಟ್ಬಿಟ್ಟು ಓಟ್ ತಗೊಂಡು ನೋಡಲಿ ಇವಾಗ. ಇವಾಗ ಮೊದಲು ಥರ ಇಲ್ಲ ಅಣ್ಣ, 500 ಕೊಟ್ಟು 1,000 ಕೊಟ್ಟು ತಗೊಳ್ತೀನಿ ಅಂತ ಎಲ್ಲರಿಗೆ ತಲೆ ಬಂದ್ಬಿಟ್ಟೈತೆ ಇವಾಗ. ಕೊನೆಯದಾಗಿ ಈಗ ಹೆಬ್ಬಾಳ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸ್ತೀರಿ ಮಂಗಳವಾರ? ಮಂಗಳವಾರ ಒಟ್ಟಾರೆಯಾಗಿ ಈಗ ಕ್ಷೇತ್ರದ ಜನತೆಗೆ ಎಲ್ಲರ ಜನದಲ್ಲಿ ಹೋಗಿ ನಾನು ಮಾಡ್ಬಿಟ್ಟು ಬರ್ತೀನಿ. ಒಂದು ಸಭೆಗಳು ಮಾಡ್ತೀರಿ? ಈಗ ಮಾಡ್ತೀನಿ, ನಾಮಿನೇಷನ್ ಬಗ್ಗೆ ಮಾಡ್ತೀನಿ. ನಾಮಿನೇಷನ್ ಆದ ತಕ್ಷಣ ಬೀದಿ ಬೀದಿ ನಾವೇ ಇರ್ತೀವಿ. ಬೀದಿ ಬೀದಿ ನೀವೇ ನಾವೇ ಇರ್ತೀವಿ. ಗೆಲ್ತೀರಿ ನೀವು? ಪಕ್ಕ ಗೆಲ್ಕೊಂಡು ಬರ್ತೀವಿ. ಎಷ್ಟು ಅಂತರ ಇರ್ಬೋದು ಹೇಳಕ್ಕ? ಒಂದು ಓಟು ಇರ್ಬೋದು. ಒಟ್ಟಲ್ಲಿ ಗೆಲ್ತೀರಿ? ಗೆಲ್ತೀವಿ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳು ಇಷ್ಟು ದಿವಸ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಅವ್ರಿಗೆ ಯಾವ ರೀತಿ ನೀವು ಸೂಚನೆ? ಸ್ವಾಮಿ ಇವಾಗ ಬಂದಿದಾರಲ್ಲ, ಯಾರು ನಾನು ಕರೆದಿರಲ್ಲ, ಇವ್ರು ನನ್ನ ಆಫೀಸ್ಗೆ ಇವರೇ ಬಂದಿರೋದು. ಕೊನೆಯದಾಗಿ ನಿಮ್ಮ ಆಫೀಸ್ ತಲುಪಿಬಿಟ್ಟಿದ್ದಾರೆ ಇವರು? ಹೌದು. ಇವಾಗ ನಾನು ಇವ್ರಿಗೋಸ್ಕರ ನಾನು ಹೋಗ್ಲೇಬೇಕು, ಹೋಗ್ತೀನಿ. ನಿಮ್ಮ ಮತದಾರರಿಗೋಸ್ಕರ ನೀವು ಹೋಗ್ಲೇಬೇಕು, ನಾನು ಹೋಗ್ತೀನಿ. ಕೊನೆಯದಾಗಿ ಕ್ಷೇತ್ರದ ಜನತೆಗೆ ಏನು ಹೇಳಿಕ್ ಬಯಸ್ತೀರಿ? ಏನಿಲ್ಲ, ಎಲ್ಲರಿಗೆ ನಾನು ಇಲ್ಲಿ ಎಲ್ಲರ ಮುಂದೆ ಹೇಳಿದ್ರೆ ಚೆನ್ನಾಗಿರಲ್ಲ, ಮನೆ ಮನೆಗೆ ಹೋಗಿ ಹೇಳ್ತೀನಿ. ಮಂಗಲ್ ಗೆದಿ ನಾಮಿನೇಷನ್ ಕರ್ತಾ ಬಿ ಫಾರ್ಮ್ ದೇ ಸಿ ಫಾರ್ಮ್ ದೇ ದೇ ನಕ್ಕೋ ದೇ ತುಮಾರ ಸಾಥ್ ಮೈ ಹೂ ಮೇರಾ ಸಾಥ್ ತುಮೇ ಹೀ ಮೇರಾ ಸಾಥ್ ತುಮೇ ಹೀ ಮಂಗಲ್ ಗೆದಿ ನಾಮಿನೇಷನ್ ಕರ್ತಾ ಏಸ್ ಹಿಸಾಬ್ ಸೇ ರೋಡ್ ರೋಡ್ ಫಿರಿಂಗೇ ಮುಸಲ್ಮಾನ್ ಕಾ ಪೂರಾ ವೋಟ್ ಏಕ್ ಸೆಟ್ ಕರಿ.